ನೇಮಿಚಂದ್ರ 1200. ಚಂಪೂ ಕಾವ್ಯಗಳು ಸಾಲಾಗಿ ಬಂದ ಮೇಲೆ ಶರಣರ ವಚನ ಸಾಹಿತ್ಯ, ಹರಿಹರನ ಸಮೃದ್ಧ ರಗಳೆಗಳು, ರಾಘವಾಂಕನ ಷಟ್ಪದಿ ಕಾವ್ಯಗಳು ಬಂದುವಷ್ಟೇ. ಆದರೂ ಚಂಪು ಪೂರ್ತಿ ನಿಂತು ಹೋಗದೇ ಮುಂದುವರಿಯಿತು. ನೇಮಿಚಂದ್ರ ಮತ್ತು ರುದ್ರಭಟ್ಟನಂತವರು ಪ್ರೌಢವಾದ ಚಂಪೂ ಕಾವ್ಯಗಳನ್ನು ಬರೆದರು. ಸಮರ್ಥ ಕವಿಗಳಾದ ಇವರಿಬ್ಬರು ತಮ್ಮ ಕಾವ್ಯರಚನೆಗೆ ರಾಜಸ್ಥಾನದಿಂದ ಪ್ರೋತ್ಸಾಹ ಪಡೆದರು. ನೇಮಿಚಂದ್ರ ರಚಿಸಿದ ಕಾವ್ಯಗಳು ಎರಡು, ಲೀಲಾವತಿ ಮತ್ತು ನೇಮಿನಾಥ ಪುರಾಣ. ಲೀಲಾವತಿ ಲೌಕಿಕ ಕಾವ್ಯ, ನೇಮಿನಾಥ ಪುರಾಣ ನೇಮಿನಾಥ ತೀರ್ಥಂಕರರನ್ನು ಕುರಿತ ಧಾರ್ಮಿಕ ಕಾವ್ಯ. ನೇಮಿಚಂದ್ರ ಉತ್ತಮ ಕವಿಗಳಲ್ಲಿ ಒಬ್ಬ. ಮುಂದೆ ಬಂದ ಮಧುರನೆಂಬ ಕವಿ ನೇಮಿಜನ್ನಮರ್ ಇರುವರೇ ಕರ್ನಾಟಕ ಕೃತಿಗೆ ಸೀಮಾಪುರುಷರ್ ಎಂದು ಹೊಗಳಿದ್ದಾನೆ. ನೇಮಿಚಂದ್ರ ಜನ್ನನ ನೆಲೆಗೇರುವ ಕವಿಯಲ್ಲವಾದರೂ ಒಬ್ಬ ಶಕ್ತ ಕವಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇವನ ಲೀಲಾವತಿ ಒಂದು ಶೃಂಗಾರ ಕಾವ್ಯ, ಪ್ರಣಯ ರಮ್ಯ ಕಥೆ. ಲೀಲಾವತಿ ಒಬ್ಬ ರಾಜಕುಮಾರಿ, ಕಂದರ್ಪದೇವ ರಾಜಕುಮಾರ. ಈ ಇಬ್ಬರು ತಮ್ಮ ಕನಸುಗಳಲ್ಲಿ ಪರಸ್ಪರ ಕಂಡು ಒಲಿದು ನಲ್ಲ ನಲ್ಲೆಯರಾಗುತ್ತಾರೆ. ಎಚ್ಚೆತ್ತ ಮೇಲೆ ಕಂದರ್ಪದೇವನನ್ನು ಹುಡುಕಲು ಲೀಲಾವತಿ ತನ್ನ ದೂತರನ್ನು ಕಳಿಸುತ್ತಾಳೆ. ಕಂದರ್ಪದೇವ ಲೀಲಾವತಿಯನ್ನು ಹುಡುಕುತ್ತಾ ಮಂತ್ರಿಕುಮಾರನಾದ ಮಕರಂದನ ಜೊತೆಗೆ ದೇಶಾಂತರ ಹೊರಡುತ್ತಾನೆ. ಮಧ್ಯೆ ಕೆಲವು ಅಡೆತಡೆಗಳ ನಂತರ ಅವರ ಸಮಾಗಮವಾಗುತ್ತದೆ. ಕಥೆಯಲ್ಲಿ ಶೃಂಗಾರ ರಸದಿಂದ ಕೂಡಿದ ವರ್ಣನೆಗಳು ಹೇರಳವಾಗಿವೆ. ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಎನ್ನುವುದು ನೇಮಿಚಂದ್ರನ ನಿಲುವು. ನೇಮಿಚಂದ್ರನ ಇನ್ನೊಂದು ಕಾವ್ಯವಾದ ನೇಮಿನಾಥ ಪುರಾಣ ಲೀಲಾವತಿಗಿಂತ ಶ್ರೇಷ್ಠವಾದ ಕಾವ್ಯ. ಇದು ಧರ್ಮ ಕಾವ್ಯಧರ್ಮ ಎರಡನ್ನೂ ಒಳಗೊಂಡದ್ದು. ಇದರಲ್ಲಿ ನೇಮಿನಾಥ ಜಿನನ ಕಥೆಯ ಜೊತೆಗೆ ಕೃಷ್ಣಕಥೆಯೂ ಸೇರಿದೆ. ಆದರೆ ಕಾವ್ಯ 8 ಆಶ್ವಾಸದವರೆಗೆ ಮಾತ್ರ ಇದ್ದು ನಂತರ ನಿಂತು ಹೋಗಿದೆ. ಆದ್ದರಿಂದ ಈ ಕಾವ್ಯಕ್ಕೆ ಅರ್ಧನೇಮಿ ಪುರಾಣ ಎಂಬ ಹೆಸರು ಬಿದ್ದಿದೆ. ಇದರಲ್ಲಿ ಬರುವ ಪ್ರಸಂಗಗಳೆಲ್ಲ ರಸಾತ್ಮಕವಾಗಿದ್ದು ಕವಿಯ ಪ್ರತಿಭಾಶಕ್ತಿಯನ್ನು ಎತ್ತಿ ತೋರುತ್ತವೆ. ಕಂಸವಧೆಯ ಪ್ರಸಂಗ ಇಡೀ ಕಾವ್ಯದಲ್ಲೇ ಅತ್ಯುತ್ತಮವಾದ ಭಾಗ. ವಾಮನನು ತ್ರಿವಿಕ್ರಮನಾಗಿ ಬೆಳೆದು ಬಲಿಯ ತಲೆಮೆಟ್ಟುವ ಸಂದರ್ಭ ಕೂಡ ಬಹಳ ಭವ್ಯವಾಗಿದೆ. ಕೃಷ್ಣನು ಗೋವರ್ಧನಗಿರಿಯನ್ನು ಎತ್ತಿದ ಸನ್ನಿವೇಶ ಮತ್ತು ಕಂಸನ ಆಸ್ಥಾನಮಲ್ಲನಾದ ಚಾಣೂರನೊಡನೆ ಹೋರಾಡಿ ಅವನನ್ನು ಕೊಂದ ಪ್ರಸಂಗಗಳು ಕವಿಯ ನಿರೂಪಣಾ ಶಕ್ತಿಗೆ ಸಾಕ್ಷಿಗಳಾಗಿ ಜೀವಶಕ್ತಿಯಿಂದ ಹೊಳೆಯುತ್ತವೆ. ಕವಿಗಳ ಮಹಿಮೆ ಎಂಥದು ಎನ್ನುವುದನ್ನು ಹೇಳುವ ನೇಮಿಚಂದ್ರನ ಈ ಪದ್ಯ ಬಹಳ ಪ್ರಸಿದ್ಧವಾದದ್ದು. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ, ವಾಮನಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ನಭಮಂ, ಹರನಂ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ. ಕವಿಗಳು ಕೃತಿಬಂಧದೊಳಲ್ತೆ ಕಟ್ಟಿದರ್ ಮುಟ್ಟಿದರ್ ಇಕ್ಕಿ ಮೆಟ್ಟಿದರ್, ಇದೇನ್ ಅಳವೋ ಅಗ್ಗಳಮೋ ಕವೀಂದ್ರರ. ಕಪಿ ಸಮೂಹ ಸಮುದ್ರಕ್ಕೆ ಸೇತುವೆ ಕಟ್ಟಿತೋ ಬಿಟ್ಟಿತೋ, ವಾಮನನ ಪಾದ ಆಕಾಶವನ್ನು ಮುಟ್ಟಿತೋ ಬಿಟ್ಟಿತೋ, ಅರ್ಜುನ ಶಿವನ ಗಂಟಲನ್ನು ಮೆಟ್ಟಿದನೋ ಇಲ್ಲವೋ ಬಲ್ಲವರಾರು. ಕವಿಗಳಂತೂ ತಮ್ಮ ಕಾವ್ಯದಲ್ಲಿ ಅವರಿಂದ ಇದನ್ನೆಲ್ಲ ಮಾಡಿಸಿಯೇ ಬಿಟ್ಟರು. ಕವಿಗಳ ಮಹಿಮೆ ಎಷ್ಟೆಂದು ಹೇಳೋಣ.